ಯಾವ್ದು 8 ಮಂತ್ಸ್ ಒಳಗೆ ಮತ್ತಿಗೋಡ ಎಲಿಫೆಂಟ್ ಕ್ಯಾಂಪ್ ಒಳಗೆ 5 ಆನೆ ಸತ್ತಿದೆ. ಎಷ್ಟು ಆನೆಗಳು ಸತ್ತು ನೋಡಿ, ಮತ್ತಿಗೋಡ ಒಳಗೆ 8 ತಿಂಗಳೊಳಗೆ 5 ಆನೆ. ಫಸ್ಟ್ ವೀಕ್ ಆಫ್ ಮಾರ್ಚ್ ಒಳಗೆ ಕೃಷ್ಣ ಒಂದು ಸತ್ತೋಯ್ತು, ಅದು ಒಳ್ಳೆ ಆನೆ ಇತ್ತು. ಅದಕ್ಕೆ ಮುಂಚೆ ಕರುಣ ಸತ್ತೋಗಿದೆ, ಇನ್ನೊಂದು ಸುಬ್ರಹ್ಮಣ್ಯ ಸತ್ತೋಗಿದೆ, ಇನ್ನೊಂದು ಧ್ರುವ ಮಕ್ಕಳ ಅದು ಸತ್ತಿದೆ. ಮತ್ತಿಗೋಡ ಇದು ಫೇಮಸ್ ಆನೆ ಕ್ಯಾಂಪ್, 5 ಆನೆಗಳು ಬರೀ ಒಂದು ವರ್ಷ ಇಲ್ಲ. ಹಾಗಾದ್ರೆ ಪ್ರತಿ ವರ್ಷ ಎಷ್ಟು ಆನೆಗಳು ಸಾಯ್ತಾ ಹೋಗ್ತೀರಾ? ಕ್ಯಾಂಪ್ ಒಳಗೆ ನನಗೆ ಅಂದಾಜಿಗೆ ನನಗೆ ಬಂದಿರೋ ಮಾಹಿತಿ ಒಳಗೆ ನಾನು ಮಾಡಿರೋ ಇದಕ್ಕೆ ಒಂದು ವರ್ಷ ಒಳಗೆ 15 ಆನೆ ಹೋಗಿದೆ. ಎಲ್ಲ ಕಡೆ ಸೇರಿದ್ರೆ ನೀವು ಸಾರಾ ಮಾತಿನ ಇಟ್ಕೊಂಡ್ಬಂದಿದ್ರು ಬೇಲೂರಿಂದ, ಅದನ್ನ ಈಗ 13ನೇ ತಾರೀಕೆ ಕ್ರಾಲಿಂದ ಆಚೆ ಬರ್ತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಅವ್ರ ಹತ್ರನೇ ನೇರವಾಗಿ ಕೇಳುವ, ಏನ್ ಅವ್ರು ಸುಮ್ ಸುಮ್ನೆ ಆರೋಪ ಮಾಡ್ತಾ ಇದ್ರ, ಅಥವಾ ಅವ್ರು ಏನಾದ್ರೂ ಯಾವ ಆನೆಗಳ ಸತ್ತು ಅಂತ ಹೇಳಿ ಅವ್ರ ಹತ್ರ ಹೆಸರುಗಳಿದಾವ ಸರ್? ಇದು ನಿಜ ಅಲ್ಲ, ನೀವ್ ಹೇಳಿದ 5 ಆನೆ ಸತ್ತೋಗಿದೆ ಅಂತ ಹೇಳಿ. ಅಲ್ಲ, ನಮಗ್ ಮಾಹಿತಿ ಬಂದಿರೋದು ಪ್ಲಸ್ ಹೆಸರುಗಳಿದೆ, ಆನೆಗಳು ಸತ್ತಿರೋದು ನಾವು ಕೊಡ್ತಾ ಇದೀವಿ. ವಿರಾಜ್ ಸತ್ತೋಯ್ತು. ಅಲ್ಲ, ಇದನ್ನ ಈಗ ಸರ್ಕಾರಕ್ಕೆ ಇದ್ರ ಮಾಹಿತಿ ಹೋಗಿದೆ ಸರ್? ಅಲ್ಲ ಬಸ್, ನಾ ಬರ್ದಿದ್ದೇನೆ ಈ ತರ ಹಿಂಗ ಆಗಿದೆ, ಇಷ್ಟು ಆನೆಗಳು ಸತ್ತಿದೆ. ಇದು ನಮ್ ಕ್ಯಾಂಪ್ ಹೋಗಿ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಈಗಾದ್ರೂ ಇನ್ಫ್ರಾಸ್ಟ್ರಕ್ಚರ್ ಮಾಡಿ, ಮೆಡಿಕಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಅಲ್ಲ ಸರ್, ಈಗ ನಾನು ಹೇಳುದು, ಈಗ ನೀವು 5 ಆನೆಗಳು ಈ ವರ್ಷದಲ್ಲಿ ಸತ್ತಿತ್ತು ಅಂದ್ರ, ಡೆತ್ ಆಯ್ತು ಅಂದ್ರ, ಅದ್ರ ವಿಶೇಷ ಅಂದ್ರೆ ಕಳೆದ ಒಂದು ತಿಂಗಳಲ್ಲೇ ಇದಕ್ಕೆ ಜನರಿಗೆ ನೋಡೋದಕ್ಕೆ ಅವಕಾಶ ಮಾಡಿ ಕೊಟ್ಟ ಸರ್ಕಾರ. ಅಲ್ಲ ಇಲ್ಲ, ಸತ್ತೋಗಿದೆ 100% ಸತ್ತಿದೆ. ಹೆಸರು ಕೊಟ್ಟನಲ್ಲ ನಿಮ್ಗೆ, ವಿರಾಟ್ ಕೊಟ್ಟೆ, ಬಂದಿದೆ ಸರ್ ಮಾಹಿತಿ, ಬಂದಿದೆ ಪೇಪರ್ ಬಂದಿದೆ. ನಾನು ನನ್ಗೆ ಯಾವಾಗ ವಿರಾಟ್ ಸತ್ತೋಯ್ತು ಆನೆ ಸತ್ತೋದಾಗ ಟಸ್ಕರ್, ನಾನು ಅದನ್ನ ಎಲ್ಲರಿಗೂ ಶೇರ್ ಮಾಡಿದ್ದೀನಿ ಈ ತರ ಹಿಂಗ ಆಗಿದೆ ಅಂದ್ಬಿಟ್ಟು. ಸೊ ಎಲ್ಲ ಕಡೆ ಪಬ್ಲಿಷ್ ಆಗಿದೆ, ಕೆಲವು ಕಡೆ, ಎಲ್ಲ ಕಡೆ ಅಂತ ಇಲ್ಲ, ಕೆಲವು ಕಡೆ ಪಬ್ಲಿಷ್ ಆಗಿದೆ. ಆದ್ರೂ ಇದಷ್ಟು ಸುದ್ದಿ ಆಗ್ಲಿಲ್ಲ. ಸುದ್ದಿ ಆಗಿಲ್ಲ. ಹೌದು, ಹಾಗಾದ್ರೆ ಅವ್ರ ಹತ್ರ ಕೇಳುವ, ಯಾವ 5 ಆನೆಗಳಿದ್ದು ಅದು ಹ್ಯಾಕ್ ಸತ್ತೋಯ್ತು ಏನದು ಅಂತ ಹೇಳಿ. ಮನೆ ಹೋಗಿದ್ದೆ, ಮತ್ತಿಗೋಡಿಗೆ ಹೋಗಿ ಬಂದೆ, ಮತ್ತಿಗೋಡಿಗೆ ಹೋಗಿ ಬಂದಾಗ ನಾನು ನೋಡಿದ್ದೆ ಅಲ್ಲಿ ಮೆಡಿಕಲ್ ಫೆಸಿಲಿಟಿನೇ ಇಲ್ಲ. ನೀವು ಯಾವ್ದೇ ಕ್ಯಾಂಪ್ಗೆ ಹೋಗಿ, ನೀವು ಅರಂಗಿಗೆ ಹೋಗಿ, ನೀವು ನಾ ರಾಮ್ಪುರಕ್ಕೆ ಬನ್ನಿ, ಎಲ್ಲಿದೆ ಮೆಡಿಕಲ್ ಫೆಸಿಲಿಟಿ ಅದನ್ನ ಹಿಡಿತಾರೆ. ಅದಕ್ಕೆ ಸೊ ನಮಗೆ ಹಿಡಿಬೇಕಾರೆ ನಾವು ಹೇಳೋ ಡಿಪಾರ್ಟ್ಮೆಂಟ್, ಕರ್ನಾಟಕ ಗೌರ್ಮೆಂಟ್ಗೆ ಹೇಳೋದಿಷ್ಟು, ಹಿಡಿತೀರಾ? ಹೌದು, ತೊಂದರೆ ಇದೆ, ನಮ್ಮ ರೈತರಿಗೆ ಭಾಳ ತೊಂದರೆ ಇದೆ, ಅಲ್ಲಿಂದ ಆನೆ ಹಿಡಿತೀರಾ? ಹಿಡಿದು ನೀವು ಅದನ್ನ ನೋಡ್ಕೊಳ್ಳೋ ಕೆಪಾಸಿಟಿ ಇದೆಯಾ, ಲಾಜಿಸ್ಟಿಕ್ಸ್ ಇದೆಯಾ, ಇನ್ಫ್ರಾಸ್ಟ್ರಕ್ಚರ್ ಇದೆಯಾ? ಮೆಡಿಕಲ್ ಅಂತೂ ಇಲ್ಲವೇ ಇಲ್ಲ. ಎಷ್ಟು ಆನೆಗಳು ಸತ್ತು ನೋಡಿ, ಮತ್ತಿಗೋಡ ಒಳಗೆ 8 ತಿಂಗಳಿಗೆ 5 ಆನೆ, 8 ತಿಂಗಳು ತಗೊಳ್ಳಿ, 8 ಮಂತ್ಸ್ ಒಳಗೆ ಮತ್ತಿಗೋಡ ಎಲಿಫೆಂಟ್ ಕ್ಯಾಂಪ್ ಒಳಗೆ 5 ಆನೆ ಸತ್ತಿದೆ. ಮುಂಚೆ 38 ಆನೆ ಇದ್ದಿದ್ದು ಇವತ್ತು 15 ಆನೆ ಇದೆ. 8 ತಿಂಗಳಿಗೆ 5 ಆನೆ ಸತ್ತಿದ್ಯಲ್ಲ ವಿರಾಟ್ ಮೊನ್ನೆ ಸತ್ತು, ಇದು ಒಂದೂವರೆ ತಿಂಗಳಿಂದ ವಿರಾಟ್ ಸತ್ತೋಯ್ತು, ಆತರ ನಿಮ್ದು ಎಷ್ಟೆಷ್ಟು ಆನೆಗಳು ಹೋಗಿದೆ. ಬಟ್ ಇನ್ 8 ಮಂತ್ಸ್ 5 ಎಲಿಫೆಂಟ್ಸ್ ಹ್ಯಾವ್ ಡೈಡ್. ಎಲ್ಲಿ ಮತ್ತಿಗೋಡ? ಮತ್ತಿಗೋಡ ಒಳಗೆ ನೀವು ಅದೇ ಪಬ್ಲಿಕ್ ಓಪನ್ ಮಾಡಿದ್ರೆ, ಮತ್ತಿಗೋಡ ಪಬ್ಲಿಕ್ ಓಪನ್ ಮಾಡೋರೆ ಆ ಟೈಮಿಂಗ್ಸ್ ಇದೆ, ಎಂಜಾಯ್ ಮಾಡ್ಬೋದು. ನೀವು ಹೆಂಗೆ ದುಬಾರಿ ಅವ್ರು ಮಾಡ್ತಾರೆ ಹಾಗೆ ಅಂದ್ಬಿಟ್ಟು ಅವ್ರೇನಂದ್ರೆ ಪಬ್ಲಿಕ್ ಇಂದ ದುಡ್ಡು ತಗೊಂಡು ಅದು ಅವ್ರ ಇದು, ಬಟ್ ನಾಲ್ಕೇ ಕೊಡೋದಿಷ್ಟು ನೀವು ದುಡ್ಡು ಕಲೆಕ್ಟ್ ಮಾಡ್ತಿರಲ್ಲ ಜನಕ್ಕೆ, ಫಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಮಾಡಿ. ಸುದ್ದಿನೇ ಬಂದಿಲ್ಲಲ್ಲ ಸರ್, ಏನ್ ಕತೆ ಅದು ಆಕ್ಚುಲಿ? ಯಾವ ಆನೆ ಸತ್ತಿದೆ, ಸುಮ್ನೆ ಆರೋಪ ಮಾಡ್ತಾ ಇದ್ರೆ? ಅಲ್ಲ, ಆರೋಪ ಅಲ್ಲ, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಇಟ್ಕೊಂಡೇ ಮಾತಾಡೋದು ನಾವು, ಯಾಕಂದ್ರೆ ನಾವು ಏನಾದ್ರು ಮಾತಾಡ್ಬೇಕು ಬರಿಬೇಕಂದ್ರೆ ಫ್ಯಾಕ್ಟ್ಸ್ ತಗೊಂಡೇ ಮಾತಾಡ್ಬೇಕು ಬರಿಬೇಕು, ಯಾಕಂದ್ರೆ ನಾಳೆ ಯಾರು ಬೇಕಾದ್ರೂ ನಮಗೆ ಕ್ವಶನ್ ಮಾಡ್ಬೋದು. ಆ ತರ ಸಂದರ್ಭ ಬರಬಾರ್ದು ಅಂದ್ಬಿಟ್ಟು ನಾವು ಕಲೆಕ್ಟ್ ಮಾಡ್ತೀವಿ, ಫ್ಯಾಕ್ಟ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಮಾತಾಡ್ತೀವಿ. ಈಗ 5 ಆನೆ ಸತ್ತಿದೆ, 12 ತಿಂಗಳು ಅಂತ ಹೇಳಿದ್ವಿ, ಬಟ್ ಕೆಲವರು ಹೇಳೋದು 8 ತಿಂಗಳೊಳಗೆ 5 ಆನೆ ಸತ್ತಿದೆ ಅಂದ್ಬಿಟ್ಟು. ನಾ ಹೇಳ್ಬೇಕಂದ್ರೆ ಮೊನ್ನೆ April 9th April 8th ಸತ್ತಿದ್ದು ವಿರಾತ್, ಅದನ್ನ ನಮ್ಮ ವೀರ್ ನರ್ಸಿನಲ್ಲಿ ರೇಂಜ್ ನಮ್ಮ ನಾಗರಹೊಳೆಯೊಳಗೆ ಹಿಡಿದು ಅದನ್ನ ಕರ್ಕೊಂಡೋಗಿ ಮತ್ತಿಗೋಡಿಗೆ ಇಟ್ಟರು. ಅದು ಕೇವಲ ಒಂದು 5 ತಿಂಗಳೊಳಗೆ ಆನೆ ಸತ್ತೋಯ್ತು ಇನ್ಫೆಕ್ಷನ್ ಆಗಿ ಕಾಲಿಗೆ. ಅದನ್ನ ಜೂಟ್ ರೋಪ್ ಒಳಗೆ ಹಾಕಿ ಕಟ್ಟಬೇಕು. ಸೆಣಬಿನ ಹಗ್ಗ, ಹೌದು ಸೆಣಬು, ಅದನ್ನ ಹಾಕದ್ ಬಿಟ್ಬಿಟ್ಟು ಇವರು ನೈಲಾನ್ ಹಗ್ಗ ಹಾಕಿದ್ಗೆ ಕಾಲಿಗೆ ಗಾಯ ಆಗಿ ಇನ್ಫೆಕ್ಷನ್ ಆಗಿ ಆ ಇನ್ಫೆಕ್ಷನ್ ಇಂದ ಸತ್ತೋಯ್ತಿವಿ. ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಕೆಪಾಸಿಟಿ ಇರಲಿಲ್ಲ ಅದನ್ನ ಇನ್ಫೆಕ್ಷನ್ ಕ್ಲೀನ್ ಮಾಡಿ ಅದನ್ನ ನೋಡ್ಕೊಂಡು ಎಲಿಫೆಂಟ್ ನ ಇದ್ ಮಾಡ್ಕೋಬೇಕಾಯ್ತು. ಹಿಡಿದಿದ್ದು ನವೆಂಬರ್ ಒಳಗೆ, ಸತ್ತಿದ್ದು ಏಪ್ರಿಲ್, ರಿಟರ್ನ್ ಮಾಡ್ಬೇಕಾಯ್ತು. ನೀವ್ ಯಾಕೆ ಹಿಡಿದ್ರಿ? ಹಿಡಿದಿದ್ಮೇಲೆ ನೋಡ್ಕೋಬೇಕಲ್ವ. ಅದು ನೀವ್ ಹಿಡಿಬೇಕಾದ್ರೆ ನಿಮ್ಮ ಹತ್ರ ಇನ್ಫ್ರಾಸ್ಟ್ರಕ್ಚರ್ ಸರಿ ಇರ್ಲಿಲ್ಲ, ನಿಮ್ಮ ಹತ್ರ ಮೆಡಿಕಲ್ ಇಲ್ಲ ಅಂತೀರಲ್ಲಿ? ಇಲ್ಲ, ಮೆಡಿಕಲ್ ಇಲ್ವೇ ಇಲ್ಲ ಅಲ್ಲಿ. ನಾವು ಹೋಗಿ ಬಂದಿದ್ದೀನಿ ಮೊನ್ನೆ, ಮತ್ತಿಗೋಡ ಒಳಗೆ ಮೆಡಿಕಲ್ ಫೆಸಿಲಿಟಿನೇ ಇಲ್ಲ. ಡಾಕ್ಟರ್ ಬರ್ತಾರೆ ಹೋಗ್ತಾರೆ ಅಷ್ಟೇ, ಏನು ಅಲ್ಲ. ಅಲ್ಲಿ ಏನಿದೆ ಫಿಸಿಕಲ್ ಆಗಿ ನೀವು ನೋಡಕಂದ್ರೆ ನಿಮ್ಗೊಂದು ಸ್ಕ್ಯಾನರ್ ಬೇಕು, ಎಕ್ಸ್ರೇ ಮಿಷಿನ್ ಬೇಕು, ಎಂಥದ್ದಿದೆ ಅಲ್ಲಿ? ಅದಕ್ಕೆ ದುಡ್ಡಿದೆ, ಅದಕ್ಕೆ ನಿಮ್ಮ ಹತ್ರ ದುಡ್ಡಿದೆ 22 ಲಕ್ಷ ಒಂದು ಆನೆಗೆ ಹಿಡಿಯಕ್ಕೆ, ಸರಿ ಮಾಡಕ್ಕೆ. ಈಗ ಆ ರೇಡಿಯೋ ಕಾಲರ್ಗೆ ಹೇಳ್ತಾರೆ 7.5 ಲಕ್ಷದಿಂದ 12 ಲಕ್ಷ ಆಗತ್ತೆ ಅಂತಾರೆ, ಮತ್ತೆ ಟ್ರಾನ್ಸ್ಪೋರ್ಟೇಷನು ಮತ್ತೆ ಎಲ್ಲ ಬೇರೆ ಬೇರೆ ವ್ಯವಸ್ಥೆಗೆಲ್ಲ ಸೇರಿ ಒಂದು ಆನೆ ಹಿಡಿಯಕ್ಕೆ 22 ಲ್ಯಾಕ್ಸ್ ಅಂತಾರೆ. ಸೊ ನೀವು 22 ಲ್ಯಾಕ್ಸ್ ಖರ್ಚು ಮಾಡಿ ಒಂದು ಆನೆ ಹಿಡಿಬಹುದು, ನಿಮ್ಮ ಹತ್ರ 10 ಲಕ್ಷ ಕೊಟ್ಬಿಟ್ಟು ನಿಮ್ಮ ಹತ್ರ ಒಂದು ಇದು ತಗೊಳಕ್ ಆಗಲ್ವಾ, ಎಕ್ವಿಪ್ಮೆಂಟ್ ತಗೊಳಕ್ ಆಗಲ್ವಾ ಒಂದು ಕ್ಯಾಂಪಿಗೆ?
ಒಂದೇ ಅಟ್ಲೀಸ್ಟ್ ಪೋರ್ಟಬಲ್ ವೆಹಿಕಲ್ ಇರಬೇಕು, ಒಂದೆರಡು ಕ್ಯಾಂಪ್ಗೆ ಒಂದಾದ್ರೂ ಇರಬೇಕು ಅಥವಾ ನಾಲ್ಕು ಕ್ಯಾಂಪ್ಗೆ ಒಂದೇ ಇರಲಿ ಬಿಡಿ. ಸೊ ನಿಮಗೆ ಒಂದು ಸ್ಕ್ಯಾನರ್ ತೊಗೊಳಕ್ಕಾಗಲ್ವಾ, ಎಮ್ ಆರ್ ಐ ಸ್ಕ್ಯಾನರ್ ತೊಗೊಳಕ್ಕಾಗಲ್ವಾ, ನಿಮಗೆ ಎಕ್ಸ್ರೇ ಮಿಷಿನ್ ತೊಗೊಳಕ್ಕಾಗಲ್ವಾ? 22 lakhs ಒಂದು ಆಣೆ ಹಿಡಿಯೋಕ್ಕಿದೆ ನಿಮ್ಮ ಹತ್ರ, ಆದರೆ ರೇಡಿಯೋ ಕಾಲರಿಂಗ್ಗೆ ಅದನ್ನ ಹಿಡಿದು ಟ್ರಾನ್ಸ್ಪೋರ್ಟ್ ಮಾಡಿ ಅದನ್ನ ತಂದು ಕ್ರಾಳಗೆ ಹಾಕಿ ಅದನ್ನ ಜೀವ, ನೀವು ಮೆಡಿಕಲ್ ಫೆಸಿಲಿಟೀಸ್ ಇನ್ಕ್ರೂವ್ ಮಾಡ್ಕೋಬೋದಲ್ಲ, ಅದು ಯಾಕೆ ಆಗ್ತಿಲ್ಲ? ನಾವು ಕೇಳ್ತಾ ಇದ್ದು ಇದು ಯೋಚಿಸ್ಬೇಕಾಗಿದೆ, ಸರ್ಕಾರ ರೆಸ್ಪಾನ್ಸಿಬಿಲಿಟಿ, ಡಿಪಾರ್ಟ್ಮೆಂಟ್ ಸೀನಿಯರ್ ಆಫೀಸರ್ಸ್ ಮಾಡಲೇಬೇಕಿದೆಲ್ಲ. ಈಗಲೇ ಅವ್ರು ಹೇಳ್ಬೇಕು ಈ ಥರ ಆಗ್ತಾ ಇದೆ, ಯಾಕಂದ್ರೆ ಇನ್ನು ಮುಂದೆ ಜಾಸ್ತಿನೇ ಆಗುತ್ತೆ, ನಾನೆ ನಿಮಗೆ ಕಾನ್ಫ್ಲಿಕ್ಟ್ ಅಂತೂ ಡೆಫಿನೆಟ್ ಆಗಿ ಜಾಸ್ತಿ ಆಗುತ್ತೆ. ಈಗ ವಿರಾತ್ ಫಸ್ಟ್ ಸತ್ತು ಲೇಟೆಸ್ಟ್ ಸತ್ತಿದ್ದು, ಅದಕ್ಕೆ ಮುಂಚೆ ನೀವು ನೋಡಕ್ ಹೋದ್ರೆ ಒಂದು ಸತ್ತಿದ್ದಂದ್ರೆ ಕೃಷ್ಣ ಸತ್ತೋಯ್ತು ಮಾರ್ಚ್ ಒಳಗೆ, ಫಸ್ಟ್ ವೀಕ್ ಆಫ್ ಮಾರ್ಚ್ ಒಳಗೆ ಕೃಷ್ಣ ಒಂದು ಸತ್ತೋಯ್ತು, ಅದು ಒಳ್ಳೆ ಆನೆ ಇತ್ತು. ಅದಕ್ಕೆ ಮುಂಚೆ ಕರುಣ ಸತ್ತೋಗಿದೆ, ಇನ್ನೊಂದು ಸುಬ್ರಹ್ಮಣ್ಯ ಸತ್ತೋಗಿದೆ, ಇನ್ನೊಂದು ಧ್ರುವ ಮಕ್ಕಳ ಅದು ಸತ್ತಿದೆ. ಇದೆಲ್ಲ ಈ ಒಂದು ವರ್ಷದೊಳಗೆ ಮತ್ತಿಗೊಡೋಗ ಆಗಿದೆ. ಈಗ ಮತ್ತಿಗೊಡೋಗ ನೀವು ಮುಂಚೆ ಕೇಳಕ್ ಹೋದ್ರೆ 38 ಆನೆಗಳು ಇತ್ತು, ಇವತ್ತು ಮತ್ತಿಗೊಡೋಗ 15 ಆನೆ ಇದೆ. ಹೌದು, ಬೇರೆ ಬೇರೆ ಕಡೆ ಕ್ಯಾಂಪ್ಗಳು ಮಾಡಿದ್ದಾರೆ, ಆರಂಗಿ ಮಾಡಿದ್ದಾರೆ, ಆ ಕಡೆ ಎಲ್ಲ ಕ್ಯಾಂಪ್ಗಳು ಜಾಸ್ತಿ ಆಗಿದೆ. ಅದಿಂತಿಲ್ಲ, ಈಗ ನಮ್ಮ ಬೋಧಿಪಡ್ಗ ಅಂದ್ಬಿಟ್ಟು BRT ಒಳಗೆ ಹೊಸ ಕ್ಯಾಂಪ್ ಮಾಡ್ತಿದ್ದಾರೆ, ಅದಕ್ಕೆಲ್ಲ ಖರ್ಚು ಮಾಡಕ್ ಅವ್ರದ್ದು ದುಡ್ಡಿದೆ, ಬಟ್ ಮೆಡಿಕಲ್ ಫೆಸಿಲಿಟಿ ಕೊಡಕ್ಕಿಲ್ಲ ಇವರಿಗೆ. ಮತ್ತಿಗೋಡ್ ಇದು ಫೇಮಸ್ ಆನೆ ಕ್ಯಾಂಪ್, 5 ಆನೆಗಳು ಬರೀ 1 ವರ್ಷ ಇಲ್ಲ, ಹಾಗಾದ್ರೆ ಪ್ರತಿ ವರ್ಷ ಎಷ್ಟು ಆನೆಗಳು ಸಾಯ್ತಾ ಹೋಗ್ತೀರಾ? ಸರ್, ಈಗ ಮೊನ್ನೆ ನಮ್ಗೆ ಬಂದಿದ್ದ ರೆಕಾರ್ಡ್ ಅಂದ್ರೆ ನಂಬರ್ ಆಫ್ ಎಲಿಫೆಂಟ್ ಡೆತ್ಸ್ ಇನ್ ಕರ್ನಾಟಕ ರೆಡ್ಯೂಸ್ಡ್ ಅಂತ ಕೊಟ್ಟಿದ್ದಾರೆ. ಕ್ಯಾಂಪ್ ಎಲಿಫೆಂಟ್ ಬಗ್ಗೆ ಕೊಟ್ಟಿಲ್ಲ, ಕ್ಯಾಂಪ್ ಎಲಿಫೆಂಟ್ ಹೇಳಿಲ್ಲ. ಕ್ಯಾಂಪ್ ಒಳಗೆ ನನಗೆ ಅಂದಾಜಿಗೆ, ನನಗೆ ಬಂದಿರೋ ಮಾಹಿತಿ ಒಳಗೆ, ನಾನು ಮಾಡಿರೋ ಇದಕ್ಕೆ 1 ವರ್ಷ ಒಳಗೆ 15 ಆನೆ ಹೋಗಿದೆ. ಎಲ್ಲ ಕಡೆ ಸೇರಿದ್ರೆ ನೀವು ರಾಮ್ಪುರ ಇರಲಿ, ನಮ್ಮ ಸಕ್ಕರೆ ಬೇಲು ಇರಲಿ, ದುಬಾರೆ ಇರಲಿ, ನೀವು ಎಲ್ಲ ಕಡೆ ಹೋದ್ರೆ ಒಂದು 15 ಆನೆ ಸತ್ತಿದೆ. ರಾಮ್ಪುರ ಬಂದ್ಬಿಟ್ಟು ಇದು ಬಂದೀಪುರ ಆಗಿರೋದು, ಕಾಡು ಮಧ್ಯ ಇದೆ, ಅಲ್ಲಂತೂ 0 ಇನ್ಫ್ರಾಸ್ಟ್ರಕ್ಚರ್. ಅಲ್ಲಿ ಇನ್ನೊಂದು ಆನೆ ಸಾಯ್ತಿದೆ, ಬಹಳ ಬ್ಯಾಡ್ ಕಂಡೀಷನ್ ಇದೆ, ಬಹುಶಃ ಹೋಗಿರ್ಬೋದು, ಯಾವ್ದೊಂದು ಹೆಸರಿದೆ ಅದು ಕೇಳ್ತೀನಿ ನಾನು, ಗೊತ್ತಿಲ್ಲ. ಅಕ್ಕಿರಾಜ ಅಲ್ಲೇ ಸತ್ತಿದ್ದು, ಗಣೇಶನು ಅಲ್ಲೇ ಸತ್ತು. ಸೊ ನಾ ಹೇಳ್ತಾರೋದು, ನಿಮಗೆ ಫೆಸಿಲಿಟಿ ಇಲ್ವಾ, ನಿಮ್ ಕೆಪಾಸಿಟಿ ಇಲ್ವಾ, ನಿಮ್ಮ ಹತ್ರ ವೆಟನರಿಯನ್ಸ್ ಕೆಪಾಸಿಟಿ ಇಲ್ವಾ, ನೀವ್ ಯಾಕೆ ಹಿಡಿಬೇಕು, ಯಾಕೆ ಅದನ್ನ ಕೂಡ ಹಾಕ್ಬೇಕು, ಅದನ್ನ ಯಾಕೆ ಸಾಯಿಸ್ಬೇಕು? ಅಲ್ಲ ಸರ್, ಈಗ ಅರಣ್ಯ ಇಲಾಖೆಯವರು ಡಾಕ್ಟರ್ಸ್ ಡೈರೆಕ್ಟ್ ಆಗಿ ತಗೊಳ್ತಾರೆ ಅಥವಾ ಡೆಪ್ಯುಟೇಷನ್ ಇಂದ ಬರ್ತಾರೆ? ನಾವು ಕೇಳಿದ್ದೀವಿ, ನಮ್ಮ ಸಚಿವರಿಗೂ ಕೇಳಿದ್ದೀವಿ, ಮಿನಿಸ್ಟರ್ಗೆ ಹೇಳಿರೋದು, ದಯವಿಟ್ಟು ನೀವು ಟ್ರೈನ್ಡ್ ವೈಲ್ಡ್ ಲೈಫ್ ವೆಟರಿನರೀಸ್ ಇಟ್ಕೊಳ್ಳಿ, ನೀವು ಈ ಥರ ಡೆಪ್ಯುಟೇಷನ್ ಇಂದ ಕರ್ಕೊಂಬರ್ತೀರಾ, 2 ವರ್ಷ 3 ವರ್ಷ ಇರ್ತಾರೆ, ಹೊರಟೋಗ್ತಾ ಇರ್ತಾರೆ ಆ ಪೇರೆಂಟ್ ಇದಕ್ಕೆ. ಸೊ ನೀವು ಒಂದು ಟೀಮ್ ಮಾಡಿ ಮಾಡಿ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಅದು ಮಾಡೋದಿ ನಾವು ಹೇಳ್ತಾ ಇರೋದು 2019 ಇಂದ ಮಾಡ್ಕೊಂಡ್ಬಂದಿದ್ದೀವಿ. ಈಗೇನೋ ಪಾಪ ಈಶ್ವರ್ ಖಂಡ್ರೆ ಅವರು ಮಾಡ್ತೀವಿ ಅಂತೂ ಮಾಹಿತಿ ಬಂದಿದೆ. ಎಷ್ಟು ಮಟ್ಟಕ್ಕೆ ಮಾಡ್ತಾರೋ ನೋಡ್ಬೇಕು, ಅದಾಗಿಲ್ಲೇ ನಾವು ಖುಷಿ ಪಡ್ಬೇಕು. ಸರಿ, ಈಗ ಅದಾಯ್ತು, ನೆಕ್ಸ್ಟ್ ನೀವು ಹೇಳ್ತಾ ಇದ್ರೆ, ಹಾಗಾದ್ರೆ ಅರ್ಜುನ ಆನೆದು ಏನಾಯ್ತು? ಈಗ ಏನು ಸೆಂಟ್ರಲ್ ನಿಂದ ಒಂದು ಟೀಮ್ ಬರ್ತಾ ಇದೆ? ಅಲ್ಲ, ನಾವೇ ಹೇಳ್ಬೇಕಂದ್ರೆ ಈಗ ಅರ್ಜುನ ಆನೆ ಸತ್ತಿದ್ದು ಎಲ್ರಿಗೂ ಗೊತ್ತಿರೋ ವಿಷಯನೇ, ಇಡೀ ಪ್ರಪಂಚಕ್ಕೆ ಗೊತ್ತು, ಬೇರೆ ಕರ್ನಾಟಕ ಅಲ್ಲ, ಇಡೀ ಪ್ರಪಂಚಕ್ಕೆ ಗೊತ್ತು ನಮ್ಮಂತ ಮೆಜೆಸ್ಟಿಕ್ ಐಕಾನಿಕ್ ಎಲಿಫೆಂಟ್ ಸತ್ತಿದ್ಮೇಲೆ ಇಡೀ ಪ್ರಪಂಚಕ್ಕೆ ಬಂತು ನ್ಯೂಸ್. ಅದು ಅದಾಗಿದ್ಮೇಲೆ ಎನ್ಕ್ವೈರಿ ಮಾಡಿದ್ರು, 5 ಮೆಂಬರ್ ಕಮಿಟಿ ಮಾಡಿದ್ರು, ಆಯ್ತಾ, ಮಾಡಿ ಎನ್ಕ್ವೈರಿನ ಆಯಿತು, ರಿಪೋರ್ಟು ಕೊಟ್ಟಿದ್ದಾರೆ. ಬಟ್ ಇಷ್ಟು ತನಕ ಪಬ್ಲಿಕ್ಗೆ ಬಂದಿಲ್ಲ, ನಾವು 2 ಸತಿ ಬರೆದಿದ್ದೀವಿ, ದಯವಿಟ್ಟು ಅದು ರಿಪೋರ್ಟ್ ಶೇರ್ ಮಾಡಿ ಏನಾಗಿದೆ ಅಂದ್ಬಿಟ್ಟು. ಯಾಕಂದ್ರೆ ಅದನ್ನ ಮಾಡಿರೋದೇ ಗೊತ್ತು, ಬಚ್ಚಿಕತ್ತಿರೋದು ಏನಕ್ಕಂದ್ರೆ ಎಲ್ಲಿ ನಾವು ಸರಿಯಾಗಿ ರಿಪೋರ್ಟ್ ಕೊಟ್ಟಿಲ್ಲ, ಯಾಕಂದ್ರೆ ಡೆಫಿನೆಟ್ ಆಗಿ ಅದನ್ನ ಇದು ಮಾಡ್ತಾರೆ, ಅದು ಆನೆ ಇದೆ ತಪ್ಪು ಅಂದ್ಬಿಡ್ತಾರೆ, ಆನೆ ಫೈಟ್ ಮಾಡ್ಕೋತ ಅದೇ ಸತ್ತೋಯ್ತಂತಾರೆ. ಇವ್ರು ಕೊಟ್ಟಿರೋಕ್ಕೆ ಏನು ರಿಪೋರ್ಟ್ ಕೊಡಿ, ಮಾಹಿತಿ ಕೊಡಿ ನಮಗಂದ್ರೆ ಇನ್ನೂ ಬರ್ತಿಲ್ಲ. ನಾವು ಈ ಮಂಡ್ಯ ತನಕ ನೋಡ್ತೀವಿ, ಮಂಡ್ಯ ನೋಡ್ಬಿಟ್ಟು ನಮಗೆ ಇನ್ನೂ ಮಾಹಿತಿ ಬರಲಿಲ್ಲ ಅಂದರೆ ನಾವು ಬೇರೆ ಥರ ವ್ಯವಸ್ಥೆ ಮಾಡಬೇಕಾಗಿರತ್ತೆ, ಲೀಗಲ್ ಆರ್ ಪ್ರೊಟೆಸ್ಟ್ ಯಾವ್ದಾದ್ರು ಒಂದು ಆಪ್ಷನ್ ತಗೋತೀವಿ. ಯಾಕಂದ್ರೆ ನಮಗೆ ಕೇಳ್ತಾರೋದು ಪಬ್ಲಿಕ್ ಡಾಕ್ಯುಮೆಂಟು ಶೇರ್ ಮಾಡಿ, ತಪ್ಪಾಗಿದೆಯಾ, ತಪ್ಪು ಮಾಡಿ ಒಪ್ಕೊಳ್ಳಿ, ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಳ್ಳಿ, ಅದನ್ನ ಮುಚ್ಚಿಕ್ಕಕ್ಕೆ ಹೋಗ್ಬೇಡಿ. ಅಲ್ಲ ಸರ್, ಈಗ ಸೆಂಟ್ರಲ್ ಅವ್ರು ತನಿಖೆ ಮಾಡ್ಬೋದಾ, ಕೇಂದ್ರ ಸರ್ಕಾರ? ಅಲ್ಲ, ಈಗ ಏನಾಗುತ್ತೆ ಅಂದ್ರೆ ಒಂದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂತ ಇದೆ, ಅದಕ್ಕೊಂದು NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಶನ್ ಅಥಾರಿಟಿ ಅಂದೇ ಎಲಿಫೆಂಟ್ ಪ್ರಾಜೆಕ್ಟ್ ಎಲಿಫೆಂಟ್ ಇದೆ. ಬಟ್ ಅವ್ರದ್ದೇನಂದ್ರೆ ಇದು ಸ್ಟೇಟ್ ಸಬ್ಜೆಕ್ಟ್ ಇದೆ, ಅವರು ಒಂದು ಡೈರೆಕ್ಷನ್ ಕೊಡ್ಬೋದು, ಅವ್ರು ಬಂದು ಈ ತರ ಮಾಡು ಆ ತರ ಮಾಡು ದಬಾಯಿಸಕ್ ಆಗದೆ. ಸೊ ಎಲ್ಲ ಸ್ಟೇಟ್ಗೂ ಸ್ಟೇಟ್ ಸಬ್ಜೆಕ್ಟ್ ಇರೋದ್ರಿಂದ ದೇ ವಿಲ್ ಜಸ್ಟ್ ವಾಕ್ ಅವೇ ಫ್ರಮ್ ದಟ್ ಅಂದ್ಬಿಟ್ಟು. ಸೊ ನೀವು ಸೆಂಟ್ರಲಿಂದ ಯಾರು ಬಂದ್ರು ನಿಮ್ ಬರೋದಿಷ್ಟೇ. ನಾನು ಉದಾಹರಣೆ ಕೊಡ್ತೀನಿ, ಈಗ ನಮ್ಮ ತಮಿಳ್ನಾಡು ಒಳಗೆ ಮುದುಮಲೆ ಫಾರೆಸ್ಟ್ ಒಳಗೆ 10 tigers ಸತ್ತೋಯ್ತು, 10 tigers ಸತ್ತೋಯ್ತು, ಮ್ಯಾಟರ್ ಆಫ್ 6 months, ಆಯ್ತಾ?
ನಾವೆಲ್ಲ ಶುರು ಮಾಡಿಕೊಂಡ್ವಿ, ಹೆಂಗ್ ಸತ್ತೋಯ್ತು ನಮ್ಗೆ ಎನ್ಕ್ವೈರಿ ಮಾಡಿ ಅಂದ್ಬಿಟ್ಟು. ಏನು ಮಾಡಿದ್ರು, ನಮ್ಮ ಎನ್ ಟಿ ಸಿ ಒಬ್ಬರು ರೆಪ್ರೆಸೆಂಟೇಟಿವ್ ಅವ್ರು ಬಂದ್ಬಿಟ್ಟು ನೋ ಇಟ್ ಇಸ್ ರೀಸನ್ ಏನು ಕೊಟ್ಟಿದ್ದಂದರೆ ಪಾಪ್ಯುಲೇಷನ್ ಡೈನಾಮಿಕ್ಸ್, ಜಾಸ್ತಿ ಟೈಗರ್ಗಳಿದೆ ಅಂದ್ಬಿಟ್ಟು. ಸೊ ನಾಳೆ ಹಾಗಂದ್ರೆ ನಾನು ಹೋಗ್ಬಿಟ್ಟು ಪೋಚರು, ಏ ಇಲ್ಲಿ ಜಾಸ್ತಿ ಟೈಗರ್ ಇದೆಯಪ್ಪ, ನಾನು ಒಂದು ಮನೆಗೆ ಎತ್ಕೊಂಡು ಹೋಗ್ತೀನಿ, ಪೆಲ್ಟ್ ಹಾಕೋತೀನಿ, ಇಲ್ಲ ಮಾರಾಟಕ್ಕೆ ಹೋಗ್ತೀನಿ, ತೊರೆದ್ಬಿಟ್ಟು ಇದ್ರಂದ್ಬಿಟ್ಟು ಈ ಥರ ಯಾರೋ ಒಂದು ಮಾಹಿತಿ ಕೊಡ್ತಾರೆ. ಪಾಪ್ಯುಲೇಷನ್ ಡೈನಾಮಿಕ್ಸ್ ಅಂದ್ಬಿಟ್ಟು ಒಂದು ಎಕ್ಸ್ಕ್ಯೂಸ್ ಕೊಡ್ತಾರೆ. ಅಲ್ಲಿ ಆಗಿರೋದು ಆನೆ ಟೈಗರ್ನ ಸಾಯಿಸಿದ್ದಾರೆ, ಪೋಚಿಂಗ್ ಆಗಿದೆ. ಇವ್ರು ಹೇಳ್ತಾರೆ ಹುಲಿ ಹುಲಿ ಸಂಖ್ಯೆ ಜಾಸ್ತಿ ಆಗಿದೆ, ಪಾಪ್ಯುಲೇಷನ್ ಡೈನಾಮಿಕ್ಸ್ ಇಂದ ಸತ್ತು ಹೋಗಿದೆ ಅಂತ ಬಂದಿಲ್ಲ. ನಾವು ಕೇಳಕ್ಕೆ ಹೇಳ್ತೀವಿ, ನಾವು ಕೇಳ್ತಾ ಇದ್ದೀವಿ, ತಿರುಗಾ ಕೇಳಕ್ಕೆ ಹೇಳ್ತೀವಿ. ನಮಗೆ ನಮ್ಮ ಮಾಹಿತಿ ಬೇಕೇ ಬೇಕು. ನಮ್ಮ ಅರ್ಜುನ ಇದು, ನಮ್ಮ ಕರ್ನಾಟಕದ ಮೆಚ್ಚಿನ ಆನೆ ಇದು. ಅದ್ರ ಬಗ್ಗೆ ನೀವೇನು ಮುಚ್ಚಿಕೊಂಡು ಇಟ್ಕೊಡ್ತೀರೋ ಮುಚ್ಚಿಕಕ್ಕೆ ಆಗಲ್ಲ, ಯಾವತ್ತಿಲ್ದ್ರು ಬರಲೇಬೇಕು. ಸರಿ, ಇದು ಹೇಳಿದ್ರಲ್ಲ ನೀವು, ಎಲ್ಲಿವರೆಗೆ ಇದು ತನಿಖೆ ಆಗುತ್ತೆ? ಈಗ ಇದ್ರದ್ದು ಈಗ ಸೆನ್ಸೆಕ್ಸ್ ಯಾವಾಗ ಮುಗಿಯುತ್ತೆ? ಈಗ ನಾಳೆ ನಾಡಿಗೆ ಮುಗಿದ್ಬಿಡುತ್ತೆ. 3 ದಿವಸ ಮುಗಿಯುತ್ತೆ ಸರ್. ಮುಗಿದ್ರೆ ಹೇಗೆ ಇವ್ರ ಲೆಕ್ಕ ಎಲ್ಲ ಹೇಗೆ ತಗೊಳ್ತಾರೆ ಇವರು? ಅಲ್ಲ, ಈಗೆಲ್ಲ ಈಗ ಕರ್ನಾಟಕದ ಒಂದು ಎಸ್ಟಿಮೇಟ್ ಹಾಕ್ತಾರೆ ಇಷ್ಟು ಆನೆಗಳು ಕೌಂಟ್ ಆಗಿದೆ ಅಂದ್ಬಿಟ್ಟು. ಆದರೆ ನಾವು ಹೇಳ್ತಾ ಇರೋದು ಕರೆಕ್ಟ್ ಫಿಗರ್ಸ್ ಬರೋದಿಲ್ಲ. ಅದು 3 ದಿವಸ ಮಾಡಿರೋದು ಇಷ್ಟ ಆಗಿದೆ ಅಂದ್ಬಿಟ್ಟು ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲಾಕ್ಸ್ ಇಂದ ತರ್ತಾರೆ. ಕರ್ನಾಟಕದ ಹೇಳ್ತಾರೆ ಇಷ್ಟು ಆನೆಗಳಿದೆ, ಅದಕ್ಕೆ ವೇ ಆಫ್ ಕೌಂಟಿಂಗ್ ಇದೆ, ಮೆಥಡಾಲಜಿ ಇದೆ, ಅವರೆಲ್ಲ ಬೇರೆ ಥರ ಮಾಡ್ತಾರೆ. ಮತ್ತು ಇದು ತಮಿಳ್ನಾಡು ಅವ್ರದ್ದು ಕೌಂಟ್ ಇರುತ್ತೆ, ಕರ್ನಾಟಕದ ಐ ಮೀನ್ ಕೇರಳದ್ದು ಇರುತ್ತೆ, ಆಂಧ್ರದ್ದು ಇರುತ್ತೆ, ತೆಲಂಗಾಣದ್ದು ಇರುತ್ತೆ. ಸೊ ಅದು ಆಗಿದ್ಮೇಲೆ ಅವ್ರವ್ರು ಎಸ್ಟಿಮೇಟ್ ಕೊಟ್ಟಾಗ 10% to 30% ಹಿಂಗೆ ಹಿಂಗಿರುತ್ತೆ. ಅದನ್ನೆಲ್ಲ ಕೊಡಿಸ್ಬಿಟ್ಟು ಸೌತ್ ಇಂಡಿಯಾವ್ಗೆ ಇಷ್ಟಿದೆ ಆನೆ ಅಂದ್ಬಿಟ್ಟು ಹೇಳ್ಬೋದು. ಬಟ್ ಇದು ಇಸ್ ಓನ್ಲಿ ಇನ್ ಎಸ್ಟಿಮೇಟ್, ಕರೆಕ್ಟ್ ಫಿಗರ್ಸ್ ಬರೋದಿಲ್ಲ. ಬಟ್ ಇಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಆನೆ ಇರೋದಂದ್ರೆ? ಹೌದು, ನಾವು ಹೇಳ್ತೀವಲ್ಲ ಭಾಳ ಹೆಮ್ಮೆ ಪಡ್ಬೇಕು ನಾವು. ಬಟ್ ಅದೇ ಥರ ನಾವು ಬೇಜಾರು ಮಾಡ್ಕೊಂಡು, ಅಲ್ಲ ಕೇರಳವಾಗಿ 2300 ಏನೋ ಆನೆಗಳಿತ್ತು ಲಾಸ್ಟ್ ಇದ್ರೊಳಗೆ, ತಮಿಳ್ನಾಡಿಗೆ 1000 ಅಂತ ಹೇಳ್ತಿದ್ರು. ಬಟ್ ಇಲ್ಲೇ ಜಾಸ್ತಿ ಇರೋ ಆಂಧ್ರದೊಳಗೆ ಭಾಳ. ಅಲ್ಲ, ನಾವು ಯಾವುದೋ ಬೇರೇನೋ ವಿಷಯಕ್ಕೆ ಹೋಗಿದ್ವಿ, ಟೈಗರ್ ವಿಷಯದ ಏನೋ ಕೆಲಸಕ್ಕೆ ಹೋಗಿದ್ವಿ ಪೊನ್ನಂಪೇಟೆಗೆ. ಅವಾಗ ಹೋಗ್ಬೇಕಾದ್ರೆ ನಾನು ಡಿಪಾರ್ಟ್ಮೆಂಟ್ ಕೇಳಿದೆ, ನಾನು ನೋಡಬೇಕು ಮತ್ತಿಗಳು ನೋಡಬೇಕು, ಯಾಕಂದರೆ ನಾವು ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ. ನಾವು ನೋಡ್ಬಿಟ್ಟು ಮಾತಾಡಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾತಾಡ್ಬೋದು, ಮಾಹಿತಿ ಕರೆಕ್ಟಾಗಿ ಕೊಡ್ಬೋದು. ಯಾಕಂದರೆ ಫಾಲ್ಸ್ ರಿಪೋರ್ಟ್ ಕೊಡಬಾರ್ದು, ಫಾಲ್ಸ್ ಇದನ್ನು ನಾವು ಮಾಡಬಾರ್ದು. ಕರೆಕ್ಟಾಗಿ ನಮಗೆ ಗೊತ್ತಿದೆಯಾ ನೋಡಿದ್ದೀವಾ ಧೈರ್ಯವಾಗಿ ಮಾತಾಡ್ಬೋದು. ಸೊ ನಾನು ಹೋಗ್ಬೇಕಂದ್ರೆ ಕಳಿಸ್ತರು, ನಾನು ಹೋದೆ. ಪಾಪ ಅವರು ಸಾರಾ ಮಾರ್ಟಿನ ಇಟ್ಕೊಂಬಂದಿದ್ರು ಬೇಲೂರಿಂದ, ಅದನ್ನು ಈಗ 13ನೇ ತಾರೀಕಿಗೆ ಕ್ರಾಲಿಂದ ಆಚೆ ಬರ್ತೀನಿ ಅಂತ ಹೇಳ್ತಿದ್ರು. ಅದು ಬೇಜಾರಾಗತ್ತೆ, ಒಳ್ಳೆ ಆನೆಗಳನ್ನ ಇಟ್ಕೊಂಬಂದಿರ್ತಾರ ಇವ್ರು ಇಟ್ಕೊಂಡು ಕ್ಯಾಂಪಿಗೆ ಕೆಲಸ ಮಾಡ್ಸೋಕೆ ಇಟ್ಕೊಂಡ್ರೆ. ಸೊ ನೋಡಿದೆ, ಕ್ರಾಲ್ ಹೋಗಿಟ್ಟಿದ್ರು, ಅದಕ್ಕೆ ಅದು ಮಾತು ಇವರು ಮಾವತ್ತಿರಲಿ ಅವ್ರ ಕಾವಡಿ ಇರಲಿ ಅವ್ರ ಮಾತುಗಳು ಕೇಳೋದು, ಅವರು ಅದನ್ನ ಇದು ಮಾಡಿಸೋದು, ಅದೆಲ್ಲ ನೋಡ್ಕೊಂಬಂದಾಗ ಅನಿಸ್ತು ಇವರು ಒಂದು ಕಡೆ. ನಾವು ಡಿಪಾರ್ಟ್ಮೆಂಟ್ನು ಬ್ಲೇಮ್ ಮಾಡೋಂಗಿಲ್ಲ, ನಿಜವಾಗ ಹೇಳಬೇಕಂದ್ರೆ ಅವ್ರ ಕೆಪಾಸಿಟಿ ಅಷ್ಟೇ. ಈ ಥರ ಎಕ್ಸ್ಪರ್ಟ್ ಅಂತ ಯಾರೂ ಇಲ್ಲ, ಎಲಿಫೆಂಟ್ ಎಕ್ಸ್ಪರ್ಟ್ ಅಂತ ಯಾರೂ ಇಲ್ಲ ಡಿಪಾರ್ಟ್ಮೆಂಟ್ ಒಳಗೆ, ಆ ಟ್ರೈನಿಂಗ್ ಯಾರಿಗೂ ಇಲ್ಲ, ಒಂದಂತೂ ನಾವು ಹೇಳಬೇಕು. ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಬ್ಯಾಕ್ಗ್ರೌಂಡ್ ಅಂದರೆ, ನಮ್ಗೆ ಅವಾಗ ಗಜಾ ರಿಪೋರ್ಟ್ ಬಂತು, ನಿಮಗೆಲ್ಲ ನೆನಪು ಇರಬೇಕು. ಆನೆಗಳು ಸಾಯ್ತಿದೆ, ಆನೆಗಳು ತೊಂದರೆ ಇದ್ದಾಗ ಗಜಾ ರಿಪೋರ್ಟ್ ಸೋಮೋಟ ಹಾಕಿ ನಮ್ಮ ಹೈಕೋರ್ಟು ಭಾಳ ದೊಡ್ಡ ಇದು ಮಾಡಿದ್ರು. ಅದಾಗಿದ್ಮೇಲೆ ಕರ್ನಾಟಕ ಗೌರ್ಮೆಂಟು ಕೆಲವ್ರನ್ನ ಸೌತ್ ಆಫ್ರಿಕಾಗೆ ಕಳಿಸ್ತರು, ಅಲ್ಲಿ ಹೋಗಿ ಆ ಎಕ್ಸ್ಪೀರಿಯೆನ್ಸ್ ನೋಡ್ಕೊಂಬನ್ನಿ, ಹೇಗೆ ಆನೆಗಳು ನೋಡ್ಕೋತಾರೆ, ಹೇಗೆ ಕಂಟ್ರೋಲ್ ಮಾಡ್ತಾರೆ ಅಂದ್ಬಿಟ್ಟು. ಆ ಲ್ಯಾಂಡ್ಸ್ಕೇಪೇ ಬೇರೆ, ಅದು ಇದನ್ನೇ ಬೇರೆ, ಅದು ಕೌಂಟೇ ಬೇರೆ. ಇಲ್ಲಿರೋದು ಇಷ್ಟಾನೆ, ಅದು ಇರೋದು ಅಷ್ಟಾನೆಗಳು, ಅದು ಇವರು ಮಾಡ್ಕೊಂಬಂದರು. ಈಗ ಎಕ್ಸ್ಪರ್ಟ್ಗೆ ಹೋಗಿ ಬಂದ್ರಲ್ಲ, ಇಲ್ಲ ಈ ಕಮಿಟಿಗಳಿಗೆ ಹೋಗಿ ಬಂದ್ರಲ್ಲ, ಯಾರಿದ್ದಾರೆ ಹೇಳಿ? ಯಾರೂ ಇಲ್ಲ. 3 ತಿಂಗಳಿಗೆ ಬೇರೆ ಕಡೆ ಟ್ರಾನ್ಸ್ಫರು, ಒಬ್ಬರು ಯಾರೋ ಕರ್ಕೊಂಡೋಗಿ ಬಂದರು, ಅವನಿಗೆಲ್ಲ ಅರ್ಥ ಆಗುತ್ತೆ ಅಲ್ಲೇ, ಅವ್ರ ಭಾಷೆನೇ ಬೇರೆ, ಆದರೆ ಆಫ್ರಿಕಾನ್ಸ್ ಮಾತಾಡ್ತಾರೆ. ಇದೆಯಲ್ಲ ಮೈಸೂರು ಝೂ ಅಲ್ಲಿ ಇಟ್ಟಿದ್ದಾರಲ್ಲ, ಒಂದೇ ಉಳ್ಕೊಂಡಿದ್ದು, ಅದೇನು ಕ್ರಾಸ್ ಮಾಡಿಸೋದಿಲ್ಲ ಅವ್ರು ಅನ್ಸುತ್ತೆ. ಮಾಡೋಕ್ಕೂ ಆಗಲ್ಲ, ಬೇಕಲ್ಲ ನಿಮಗೆ ಮೇಟ್ ಯಾರು ಕೊಡ್ತಾರೆ? ಎಕ್ಸ್ಚೇಂಜ್ ಪ್ರೋಗ್ರಾಮಿಗೆ ತರಬೇಕು, ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವಲ್ ಬೇಕು, ಅಂದರೆ ಝೂ ಅಥಾರಿಟಿ, ಸೆಂಟ್ರಲ್ ಝೂ ಅಥಾರಿಟಿದು ಅಪ್ರೂವ್ ಆಗಬೇಕು, MOF ಆಗಬೇಕು, ಆಮೇಲೆ ರಿಸಿಪಿಯಂಟು ಮತ್ತು ಇವ್ರಿಗೂ ಇರಬೇಕು, ಯಾರಿಗೆ ಏನು ಎಕ್ಸ್ಚೇಂಜ್ ಎನಿಮಲ್ ಬೇಕು, ಅದು ಪ್ರೋಸೆಸ್ ಇದೆ. ಅಲ್ಲ, ಕ್ರಾಸ್ ಮಾಡಿಸ್ಬೇಕಂದ್ರೆ ನಿಮ್ಗೆ ಇನ್ನೊಂದು ಪ್ರಾಣಿ ಬೇಕಲ್ಲ, ಅಲ್ಲಿಂದ ತರಬೇಕಲ್ಲ. ಇಲ್ಲ ಆಗಲ್ಲ, ಅದು ಆಫ್ರಿಕನ್ ಸ್ಪೀಷೀಸೇ ಬೇರೆ ಅಲ್ವಾ, ಆಫ್ರಿಕನ್ ಸ್ಪೀಷೀಸ್ ಇಸ್ ಡಿಫ್ರೆಂಟು, ಆನೆಗಳೇ ಬೇರೆ, ಏಷ್ಯನ್ನೇ ಬೇರೆ, ಅದು ಆಫ್ರಿಕನ್ ಇನ್ನೂ ಆಮೇಲೆ ಬೇರೆ ಥರ ಸ್ಟ್ರಕ್ಚರ್ಗಳು ಅದು. ಸೊ ದಟ್ ವಿ ಕೆನಾಟ್ ಡೂ ದಟ್, ದಟ್ ಇಸ್ ಅ ಇಂಟರ್ ಸ್ಪೀಷೀಸ್ ಇದಾಗ್ಬಿಡುತ್ತೆ. ಸೊ ಅದಾಗೋದಿಲ್ಲ, ಅದು ಮಾಡೋದಕ್ಕೂ ಸರಿ ಇಲ್ಲ, ಮಾಡೂ ಇಲ್ಲ, ಒಳ್ಳೆಯದೇ ಮಾಡಿಲ್ಲ ಅಂತ ಹೇಳಬೇಕು. ಸರಿ, ಈಗ ಅದೇ ಹಾಗಾದ್ರೆ ಮತ್ತಿಗೋಡು ಆನೆ ಶಿಬಿರ ಸಾವಿನ ಶಿಬಿರ ಆಗಿದೆ ಈಗ? ಹೌದು, ಡೆಫಿನೆಟ್, ಅದು ಕ್ವಶನ್ ಮಾಡಲೇಬೇಕು. ಬಟ್ ನಮಗೆ ಇನ್ನೊಂದು ಬೇಜಾರಾಗತ್ತಂದರೆ, ಈಗ ಎಲಿಫೆಂಟ್ ಪ್ರಾಜೆಕ್ಟ್ ಒಬ್ಬರು ಹೆಡ್ ಬಂದಿದ್ದಾರೆ, ದಯವಿಟ್ಟು ಟ್ರಾನ್ಸ್ಪರೆಂಟ್ ಆಗಿರಿ, ನೀವು ಎಷ್ಟು
ಎಷ್ಟು ಮುಚ್ಚಿಕ್ತಿರೋ ಅಷ್ಟೇ ಕಷ್ಟ ಕಷ್ಟ ಬರುತ್ತೆ. ಯಾಕಂದ್ರೆ ಜನ ಪ್ರಶ್ನೆ ಮಾಡೇ ಮಾಡ್ತಾರೆ. ಓಹ್, ನಾವು ಯಾವತ್ತೂ ಹೇಳ್ತೀವಿ, ಬಿಕಾಸ್ ವಿ ಆರ್ ಫಾರ್ ಕನ್ಸರ್ವೇಷನ್. ನಾವು ಇವ್ರ ಪರವಾಗೂ ಇಲ್ಲ, ಅವ್ರ ಪರವಾಗೂ ಇಲ್ಲ, ನಾವು ಕೇರ್ ಮಾಡಲ್ಲ. ಯಾವ ಗೌರ್ಮೆಂಟ್ ಇರಲಿ, ಯಾವ ಆಫೀಸರ್ಗಳಿರಲಿ, ವಿ ಡೋಂಟ್ ಕೇರ್ ಅಬೌಟ್ ದ್ಯಾಟ್. ನಮ್ಗೆ ಬೇಕಾದ್ರೆ ಕನ್ಸರ್ವೇಷನ್ ಕರೆಕ್ಟಾಗಿ ಮಾಡಿ, ಯಾರಿಗೂ ತೊಂದರೆ ಆಗಬಾರ್ದು, ಪ್ರಾಣಿಗೂ ತೊಂದರೆ ಆಗಬಾರ್ದು, ಜನಕ್ಕೂ ತೊಂದರೆ ಆಗಬಾರ್ದು. ನಮಗೆ ಗೊತ್ತು ಡಿಪಾರ್ಟ್ಮೆಂಟ್ ತೊಂದರೆ ಇದೆ, ಅವ್ರ ಕೆಪಾಸಿಟಿ ಇಷ್ಟೇ. ಆದ್ರೂ ನಾವು ಹೇಳೋದವ್ರಿಗೆ, ದಯವಿಟ್ಟು ಕೋಆಪರೇಟ್ ಮಾಡಿ, ಜನ ಜೊತೆಗೆ ಕಮ್ಯುನಿಕೇಷನ್ ಇಟ್ಕೊಳ್ಳಿ, ಆಮೇಲೆ ಟ್ರಾನ್ಸ್ಪರೆಂಟ್ ಆಗಿರಿ. ನೀವು ಟ್ರಾನ್ಸ್ಪರೆಂಟ್ ಆಗಿ ಇಲ್ದವ್ರೆ ನಿಮಗೆ ಬರೋದು ಬುಡಕ್ಕೆ ಹುಡ್ಕೊಂಬರತ್ತೆ. ಯಾಕಂದ್ರೆ ಜನ ಎಲ್ಲರಿಗೂ ಎಚ್ಚರಿಕೆ ಇದೆ, ಎಲ್ಲರೂ ಅಜಿ ಅಂಡರ್ಸ್ಟ್ಯಾಂಡ್ ಮಾಡಿದ್ದಾರೆ ಏನಾಗ್ತಿದೆ ಅಂದ್ಬಿಟ್ಟು. ಈ ಅರ್ಜುನ ಸತ್ತಿರೋದ್ರಿಂದ ಜನ ಹೆಂಗೆ ಆಗ್ಬಿಡಿದಾರೆ ಅಂದರೆ, ಎಲ್ಲರೂ ಅದ್ರ ಬಗ್ಗೆನೇ ಮಾತಾಡ್ತಾರೆ. ಎಲ್ಲರೂ ಗೊತ್ತು ಏನೋ ನಡೀತಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿಬಿಟ್ಟು. ಈಗಲೂ ನೀವು ಆಟ ಆಡ್ಕೊಂಡು ಕೂತ್ಕೊಂಡ್ರೆ ನಡೆಯಲ್ಲ. ರಿಸಲ್ಟ್ ಇಲ್ಲ, ರಿಸಲ್ಟ್ ಒಂದು ಕೇಳ್ತಿದ್ದಾರೆ. ಒಂದು ಅದು ಸತ್ತಿದ್ಮೇಲೆ ಜನಕ್ಕೆ ಸ್ವಲ್ಪ ತಿಳುವಳಿಕೆ ಬಂತು, ಆಮೇಲೆ ಒಂದು ಟೈಗರ್ ಕ್ಲಾತ್ ಬಂತಲ್ಲ, ಅವಾಗ ಜನಕ್ಕೆ ಗೊತ್ತಾಯ್ತು, ಓ ಏನೋ ಇದೆಯಪ್ಪ ಕಾಡು ಹಿಂಗಿದೆ ಅಂದ್ಬಿಟ್ಟು. ಇವಾಗ ಜನಕ್ಕೆ ಅಷ್ಟು ಎಚ್ಚರಿಕೆ ಆಗಿ, ಯಾವಾಗ ಪ್ರಚಾರ ಆಯ್ತೋ ಜನಕ್ಕೆಲ್ಲ ಗೊತ್ತಾಯ್ತು, ಓ ಹಿಂಗೆ ಹಿಂಗೆ ಇದೆ, ಹಿಂಗೆ ಹಿಂಗೆ ಮಾಡಬಾರ್ದು ಅಂದ್ಬಿಟ್ಟು. ಅರ್ಜುನ ಸತ್ತಾಗಿದ್ಮೇಲೆ ತಿರ್ಗಾ ಮಾಹಿತಿ ಚೆನ್ನಾಗಿ ಬಂತು, ಎಚ್ಚರಿಕೆ ಆಯಿತು. ಸೊ ಈಗ ಜನ ಭಾಳ ಸ್ಮಾರ್ಟ್ ಆಗಿದ್ದಾರೆ. ನೀವು ಯಾರು ಎತ್ಕೊಂಡು ಎಲ್ಲೂ ಓಡೋಕ್ಕಾಗಲ್ಲ.